ಆಸರೆ ಟಿವಿಯ ವೀಕ್ಷಕರಿಗೆ ಹೊತ್ತಾರೆಯ ಶುಭಾಶಯಗಳು. ಈ ದಿನ ರಾತ್ರಿವೆಲ್ಲ ಕಾದು ಬೆಳಗಿನ ಜಾವದಲ್ಲಿ ಕರ್ತನನ್ನು ನೋಡುವ ಹಾಗೆ ಮಾಡಿದ ಸರ್ವಶಕ್ತನಿಗೆ ಒಂದು ಸುಂದರವಾದ ರಾಗವನ್ನು ಹಾಡಿ ಇವತ್ತಿನ ಬುದ್ಧಯ ಕಾಲವನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಅಪ್ಪನು ನೀನೇ, ನನ್ನಮ್ಮನು ನೀನೇ, ಓ ಅಪ್ಪನು ನೀನೇ, ನನ್ನಮ್ಮನು ನೀನೇ, ನನ್ನ ಒತ್ತು ಹೋಗುವ ಒಳೆ ತರುವನು ನೀನೇ, ನನ್ನ ಒತ್ತು ಹೋಗುವ ಒಳ್ಳೆ ಕುರುಬನು ನೀನೇ. ಯೇಸಯ್ಯ ಯೇಸಯ್ಯ ಅಪ್ಪನು ಅನಾಥನು ನಾ ಎಲ್ಲಿಗೆ ಹೋಗಲಿ, ನನಗ್ಯಾರು ಆಶ್ರಯವಿಲ್ಲ. ದರಿದ್ರನು ನಾ ಎಲ್ಲಿಗೆ ಹೋಗಲಿ, ನನಗ್ಯಾರು ದಿಕ್ಕೇ ಇಲ್ಲ. ನೀನಾದರೂ ನನ್ನನ್ನು ಬಲಪಡಿಸಿ ನನ್ನನ್ನು ತೊರೆಯದಿರು. ಓ ನೀನಾದರೂ ನನ್ನನ್ನು ಬಲಪಡಿಸಿ ನನ್ನನ್ನು ತೊರೆಯದಿರು. ಯೇಸಯ್ಯ 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 ಯೇಸಯ್ಯ. ಅಪ್ಪನು ನೀನೇ, ನನ್ನ ಅಮ್ಮನು ಅಪ್ಪನು ನೀನೇ, ನನ್ನ ಅಮ್ಮನು ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬನು ನೀನೇ. ಪರಲೋಕದಲ್ಲಿರುವ ತಂದೆಯೇ ನಿಮಗೆ ಸ್ತೋತ್ರ. ನಮ್ಮ ತಂದೆಯಾಗಿರುವ ದೇವರೇ, ಈ ಉದಯ ಕಾಲದಲ್ಲಿ ನಿನ್ನ ನೋಡುವರಾಗಿದ್ದೇವೆ ಸ್ವಾಮಿ. ಅನಾಥರಾದ ನಮ್ಮನ್ನು, ದಿಕ್ಕಿಲ್ಲದೆ ಅಲಿಯುತ್ತಿರುವ ನಮ್ಮನ್ನು, ಕೆಲಸಕ್ಕಾಗಿ ಕರ್ತನೇ ದಿನಾಲು ಹೋಗಿ ಹೋಗಿ ಸೋತು ಹೋಗಿರುವ ನನ್ನನ್ನು ಬಲಪಡಿಸಪ್ಪ. ಎಷ್ಟೋ ಕುಟುಂಬದಲ್ಲಿ ಕೆಲಸವು ಸಿಗದೆ ಈ ರೀತಿಯಾಗಿರುವಂಥ ಮಕ್ಕಳಿಗೆ ಊರನ್ನು ಬಿಟ್ಟು ಊರಿಗೆ ಬಂದು ತಮ್ಮ ಜೀವನವನ್ನು ನಡೆಸುತ್ತಿರುವಂತಹ ಎಷ್ಟೋ ಕುಟುಂಬಗಳಿದೆ ಸ್ವಾಮಿ. ಕುಟುಂಬಗಳನ್ನೆಲ್ಲ ಮುಟ್ಟು ಆಶೀರ್ವದಿಸು, ವಾಕ್ಯದಿಂದ ಮಾತನಾಡು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್.
ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆ 27ನೇ ಅಧ್ಯಾಯ 7-13 ವಚನ ತನಕ ಧ್ಯಾನ ಮಾಡಿಕೊಳ್ಳೋಣ. ಯಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ, ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ. ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ಹೊಂಚು ಹಾಕಿರುವವರಿಗೆ ಸಿಕ್ಕಿದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ, ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಆಮೆನ್. ತಂದೆ ತಾಯಿಗಳು ನಮ್ಮನ್ನು ತೊರೆದು ಬಿಟ್ಟರೇನು, ಯಹೋವನು ನಮ್ಮನ್ನು ಸೇರಿಸಿಕೊಳ್ಳುವನು. ಇವತ್ತಿನ ಬೆಳಗಿನ ಜಾವದಲ್ಲಿ ಎಷ್ಟೋ ಕುಟುಂಬದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡವರಾಗಿದ್ದೀರಾ. ತಂದೆ ಇದ್ದರೂ ತಾಯಿ ಇಲ್ಲ, ತಾಯಿ ಇದ್ದರೂ ತಂದೆ ಇಲ್ಲ, ಅಂಥ ಕೆಲವೊಂದು ಅನಾಥ ಮಕ್ಕಳಿಗೆ ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮೊಂದಿಗೆ ಮಾತನಾಡುವುದು, ನಾನೇ ನಿಮ್ಮ ನಿಜವಾದ ತಂದೆಯೂ ತಾಯಿಯು, ನಾನು ನಿನ್ನನ್ನು ಹೊತ್ತು ಸಾಕುವೆನು, ಸಲಹುವೆನು, ನಿನ್ನ ಇಕ್ಕಟ್ಟಿನ ದಿನಗಳನ್ನು ದೂರ ಮಾಡುವೆನು ಎಂಬುದಾಗಿ ದೇವರು ನಮ್ಮೊಂದಿಗೆ ಮಾತನಾಡುವರಾಗಿದ್ದಾರೆ. ಯಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಖಂಡಿತವಾಗಿ ಕೆಲಸ ಸಿಗದೆ ಊರಿಂದ ಊರು ಬಿಟ್ಟು ಎಷ್ಟೋ ಅಳುತ್ತಿರುವಂಥ ದೇವ ಮಗಳೇ, ಕರ್ತನು ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಸಂತೈಸುವನಾಗಿದ್ದಾನೆ. ನೀನು ಅನಾಥಳಲ್ಲ, ನೀನು ದಿಕ್ಕಿಲ್ಲದವಳಲ್ಲ, ಯೇಸು ಕ್ರಿಸ್ತನು ನಿನ್ನ ಜೊತೆಗಾರನಾಗಿದ್ದಾನೆ. ಯೇಸು ಕ್ರಿಸ್ತನು ನಿನ್ನನ್ನು ಬಲಪಡಿಸುವನಾಗಿದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿರೋ ಎಲ್ಲ ನೋವುಗಳನ್ನು ತೆಗೆಯುವನಾಗಿದ್ದಾನೆ. ನಿನ್ನ ಪರಿಸ್ಥಿತಿಗಳನ್ನು ನೋಡಿದ ದೇವರು ಖಂಡಿತವಾಗಿ ನಿನ್ನ ಬಾಳಲ್ಲಿ ಈ ಬೆಳಗಿನ ಜಾವದಲ್ಲೇ ಬೆಳಕು ಬರುವ ಹಾಗೆ ಮಾಡುವ ದೇವರಿಗೆ ನಾವೆಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯೇ, ನಿಮಗೆ ಸ್ತೋತ್ರ ರಾಜ. ಒಡೆಯನೇ, ನಿಮಗೆ ಸ್ತೋತ್ರ ರಾಜ. ಎಷ್ಟೋ ಮಕ್ಕಳು ಸ್ವಾಮಿ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ. ತಂದೆಯ ಪ್ರೀತಿ ಸಿಗದೆ, ತಾಯಿಯ ಪ್ರೀತಿ ಸಿಗದೆ ಎಷ್ಟೋ ಕುಟುಂಬಗಳಲ್ಲಿ ವೇದನೆಯನ್ನು ಪಡುತ್ತಿರುವಂಥ ಕುಟುಂಬವನ್ನು ನಿನ್ನ ಕೈಲಿ ಕೊಡುತ್ತೆ. ಕರ್ತನಾದ ದೇವರೇ, ಯೌವನದಲ್ಲಿ ದಾರಿ ತಪ್ಪಿರುವಂತಹ ಮಕ್ಕಳನ್ನು ಸಹ ನಿನ್ನ ಕೈಲಿ ಕೊಡು. ನೀನೇ ಒಳ್ಳೆಯ ಮಾರ್ಗ ಬೋಧಕನು, ನೀನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವ ಬೋಧಕನು. ಈ ಬೆಳಗಿನ ಜಾವದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಸು ಕರ್ತನೆ, ಬೋಧಿಸು, ಆಶೀರ್ವದಿಸು. ಈ ರಾಗವನ್ನು ಹಾಡುವುದರ ಜೊತೆಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚೋಣ, ಇರುವ ಸ್ಥಳದಲ್ಲಿ ದೇವರ ಬಲಹೀನನು ನಾನೆಂದು ತಿಳಿದು ಹಿಂಸಿಸುತ್ತಾರೆ. ಗತಿಹೀನನು ನಾನೆಂದು ತಿಳಿದು ಹಿಂದಿಸುತ್ತಾರೆ. ನಾನಾದರೂ ಎಸಯ್ಯ ನಿನ್ನಲ್ಲೇ ಭರವಸೆ ಸಪ್ಪಯ್ಯ ನಿನ್ನಲ್ಲೇ ಭರವಸೆ ಇಟ್ಟಿರುವೆ. ಯೇಸಯ್ಯ 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 ಅಪ್ಪಾನು ನೀನೇ ನನ್ನ ಅಮ್ಮನು ನೀನೇ ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು. ಬಲಹೀನರಾದಂತಹ ಕುಟುಂಬದಲ್ಲಿರುವ ಮಕ್ಕಳನ್ನು, ಎಷ್ಟೋ ಅಕ್ಕಪಕ್ಕದ ಮನೆಯವರು ಗೇಲಿ ಮಾಡುತ್ತಿರುವಂಥ ಈ ಕುಟುಂಬದಲ್ಲಿ ಇವತ್ತು ಈ ಬೆಳಗಿನ ಜಾವದಲ್ಲಿ ಬೆಳಕು ಬರಲಿ ಸ್ವಾಮಿ.
ತಿಳಿಯದೆ ಮಾಡಿರುವ ತಪ್ಪುಗಳನ್ನು ಕ್ಷಮಿಸಿರಿ. ಎಲ್ಲವೂ ನಿಮ್ಮ ಹತೋಟಿಯಲ್ಲಿ ಕೊಡುವರಾಗಿದ್ದೇವೆ. ಎಲ್ಲರ ಸ್ವಾಮಿ ಮಕ್ಕಳ ಮೇಲೆ ತಂದೆ ತಾಯಿಯ ಪ್ರೀತಿ ಇಲ್ಲದೆ ಇರುವಂತಹ ಈ ಕುಟುಂಬದಲ್ಲಿ ನೀನೇ ಒಳ್ಳೆ ಬೋಧಕನಾಗಿದ್ದು ನಡೆಸು. ದಾರಿ ತಪ್ಪಿದ ಮಕ್ಕಳೆಲ್ಲ ತಂದೆ ತಾಯಿಗಳ ಮಾತು ಕೇಳುವ ಹಾಗೆ ಮಾಡು. ನಮ್ಮ ಸಹಾಯಕನೇ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬಿಡಿದ್ದೇನೆ ತಂದೆ. ಆಮೇನ್, ಆಮೇನ್. ಪ್ರೀತಿಯ ಆಸರೆ ಟಿವಿಯ ವೀಕ್ಷಕರೇ, ಬೆಳಗಿನ ಜಾವದಲ್ಲಿ ನೀ ಈ ಹಾಡು ನಿಮ್ಮ ಬಾಳಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಈ ಪ್ರಾರ್ಥನೆ ಇವತ್ತು ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುವರಾಗಿದ್ದೇವೆ. ನಾಳಿನ ಉದಯ ಕಾಲದ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ಗುಡ್ ಮಾರ್ನಿಂಗ್.